ಮೇ ಎಂಟು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು ಒಂದು ಯೋಹಾನ ಎರಡು ಇಪ್ಪತ್ತೈದು ದೇವರು ನಮಗೋಸ್ಕರ ಮಾಡಿರುವ ಕೃಪಾಪೂರ್ಣ ವಾಗ್ದಾನಗಳನ್ನು ಸ್ಮರಿಸುವುದಾದರೆ ನಾವು ದೇವರಿಗಾಗಿ ಏನು ಮಾಡಬೇಕೆಂಬುದನ್ನು ತಿಳಿಯಲು ಸಾಧ್ಯವಾಗುತ್ತದೆ ಈಗಿನ ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿರುವ ನೀರು ಆಹಾರವನ್ನು ದೇವರು ಒದಗಿಸುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ ಆದರೂ ನಾವು ಅವುಗಳನ್ನು ಪಡೆಯಲು ಒದಗಿ ಬರುವ ಎಲ್ಲ ಅವಕಾಶಗಳನ್ನು ಕಡೆಗಣಿಸಬಾರದು ನಮಗೆ ದೇವರ ರಾಜ್ಯದಲ್ಲಿ ಪಾಲು ಕೊಡುತ್ತೇನೆಂದು ದೇವರು ವಾಗ್ದಾನ ಮಾಡಿರುವನು ಅದನ್ನು ಪಡೆಯಲು ನಮ್ಮ ಕರೆ ಆರಿಸುವಿಕೆಯನ್ನು ರುಜುವಾತು ಪಡಿಸಿಕೊಳ್ಳಬೇಕು ದೇವರು ನಮ್ಮ ಬಗ್ಗೆ ಮಾಡಬೇಕಾಗಿರುವ ಕಾರ್ಯವನ್ನು ಮಾಡಲು ಸದಾ ಸಿದ್ಧರಾಗಿರಬೇಕು ಹಾಗೆಯೇ ನಮ್ಮ ಪ್ರಯೋಜನಕ್ಕಾಗಿ ನಮ್ಮ ಕ್ರಿಯೆಗಳನ್ನು ನಂಬಿಕೆಯ ಮೂಲಕ ತೋರಿಸಬೇಕೆಂದು ಕರೆ ಕೊಟ್ಟಿದ್ದಾನೆ ಹಾಗೂ ನಾವು ಎಲ್ಲ ನ್ಯಾಯವಾದ ರೀತಿಯಲ್ಲಿ ದೇವರೊಂದಿಗೆ ಸಹಕರಿಸಿ ಮಾಡುವ ಕಾರ್ಯಗಳನ್ನೂ ಕೂಡ ದೇವರು ಇಷ್ಟಪಡುತ್ತಾನೆ